ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. 2020 ವರ್ಷ ಇನ್ನೇನು ಮುಗಿತಾ ಬಂತು. ಮೊನ್ನೆ ಅಷ್ಟೇ ಹೊಸ ವರ್ಷ ಆಚರಿಸಿದ್ವಲ್ಲ ಅನ್ನೋ ನೆನಪು ನನಗೆ. ಆದರೆ ಈಗ ನೋಡಿದರೆ ಡಿಸೆಂಬರ್ ಕೊನೆ ತಿಂಗಳು ಬಂದುಬಿಟ್ಟಿದೆ, ಮತ್ತೇನಂದರೆ ಒಂದು ವಾರ ಕೂಡ ಈಗಾಗಲೇ ಮುಗಿದ್ಬಿಟ್ಟಿದೆ. ಪರವಾಗಿಲ್ಲ, ಕೊನೆಯದಾಗಿ ಆದರೂ ನಮಗೆ ಹೊಸ ಒಂದು ಖುಷಿ ಕೊಡುವಂತಹ ವಾರ್ತೆಗಳು ಬರ್ತಾ ಇದೆ. ಅದೇನಂತ ತಿಳಿಬೇಕು ಅಂದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಕಳೆದ ತಿಂಗಳು ನಾನು ದೀಪಾವಳಿ ತಯಾರಿ ಅಂತ ಒಂದು ವೀಲಾಗ್ನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ನಾನು ನಿಮಗೆ ಕಮೆಂಟ್ ಮೂಲಕ ನಿಮ್ಮ ಕಥೆಯನ್ನು ಅಥವಾ ನಿಮಗನಿಸಿದ ಅಭಿಪ್ರಾಯವನ್ನು ಹೇಳ್ಕೊಳ್ಳಿ, ನಾನು ಅದನ್ನು ಓದ್ತೀನಿ ಅಂತ ಹೇಳಿದ್ದೆ. ತುಂಬ ಜನ ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದೀರಾ, ನನಗೆ ಸಖತ್ ಖುಷಿಯಾಗಿದೆ. ಬನ್ನಿ, ತಡ ಮಾಡೋದು ಬೇಡ, ಯಾರ್ಯಾರು ಏನೇನು ಕಮೆಂಟ್ಗಳನ್ನು ಬರೆದಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಅರ್ಚನಾ ಜೋಶಿ ಐಡಿಯಾಸ್ ಅಂತ, ಇವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಇವ್ರದ್ದು ಕೂಡ ಚಾನಲ್ ಇದೆ. ಆಮೇಲೆ ಕ್ಯಾಮ್ ಕುಕಿಂಗ್ ಆ್ಯಂಡ್ ಬೇಕಿಂಗ್ ಅಂತ, ಇವ್ರದ್ದು ಕೂಡ ಚಾನಲ್ ಇದೆ. ಹಾಗೆ ಸ್ಟೀಲ್ ಮೈ ರೆಸಿಪೀಸ್ ಅಂತ. ಮುಂದಿನ ಕಮೆಂಟನ್ನು ಬರೆದವರು ಶಾಲಿನಿ ಲೋಬೊ ಅಂತ, ಇವರು ಒನ್ ಮೋರ್ ಕನ್ನಡಿಗ ವಾಚಿಂಗ್ ಯುವರ್ ವೀಲಾಗ್ ಅಂತ ಹೇಳಿದ್ದಾರೆ, ಖುಷಿ ಆಯಿತು. ಬೀಯಿಂಗ್ ಡೆಪ್ ಅಂತ, ಇವರು ಯೂಟ್ಯೂಬ್ ಚಾನಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಅಶುಶ್ರೇಣಿ ಅವರು, ಇವರು ಕೂಡ ಕನ್ನಡದವರು. ನೇಚರ್ ಫ್ಯೂಷನ್ ವೀಲಾಗ್ಸ್ ಅಂತ, ಇವರು ಕೂಡ ಕನ್ನಡದವರು, ಚೆನ್ನಾಗಿ ಬರ್ತಾ ಇದೆ. ಅಡುಗೆ ಮಾಡಿ ರುಚಿ ನೋಡಿ, ಬಟ್ಟರ ಕೈ ರುಚಿ, ಮತ್ತು ದಿ ಅಯನ್ಸ್ ಲೈಫ್ ಸ್ಟೈಲ್, ಇವರು ಕೂಡ ಅಡುಗೆ ಬಗ್ಗೆ ವೀಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಹಾಗೆ ನಾಗರಾಜ್ ಭಟ್ ಅಂತ, ಇವರು ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡ್ತಾರೆ ಮತ್ತು ತುಂಬ ಪ್ರೋತ್ಸಾಹವನ್ನು ನೀಡ್ತಾರೆ. ನಾನೊಂದು ಹೊಸ ಹವ್ಯಾಸವನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಈಗ ಟೆಸ್ಕೋಗೆಲ್ಲ ಹೋಗಿರ್ತೀವಲ್ಲ ವಾರಕ್ಕೊಂದ್ಸರಿ ಸಾಮಾನು ತರೋಕ್ಕೆ ಅಂತ, ಆಗ ಈ ಥರ ಬಣ್ಣ ಬಣ್ಣದ ಗುಲಾಬಿ ಹೂಗಳನ್ನು ಕೂಡ ತರ್ತಾ ಇದ್ದೀನಿ. ಇದು 1.99 ಪೌಂಡ್ಸ್ಗೆ ನನಗೆ ಸಿಗ್ತಾ ಇದೆ. 7 ದಿನಗಳ ಕಾಲ ಚೆನ್ನಾಗಿರುತ್ತೆ. ಹಾಗೆ ಒಂದು ಹೊಸ ವಿಷಯವನ್ನು ಕಲ್ತ್ಕೊಂಡೆ, ಅದೇನಂತಂದರೆ ಗುಲಾಬಿ ಹೂವಿನ ಜೊತೆ ಗುಲಾಬಿ ಹೂವಿನ ಆಹಾರ ಅಂತ ಕೂಡ ಒಂದು ಬರುತ್ತೆ. ಇದು ಕೂಡ ನೀರಿನ ಥರನೇ ಇರುತ್ತೆ. ಈ ವೇಸಲ್ಲಿ ಸುಮಾರಷ್ಟು ನೀರು ತೊಗೊಂಡಿದ್ದೀನಿ, 3/4 ಭಾಗದಷ್ಟು. ಇದರಲ್ಲಿ ಗುಲಾಬಿ ಹೂವಿನ ಆಹಾರವನ್ನು ಹಾಕಿದ್ದೀನಿ. ಹಾಗೆ ಒಂದೊಂದಾಗಿ ಗುಲಾಬಿ ಹೂಗಳನ್ನು ಇಡ್ತಾ ಇದ್ದೀನಿ. ಇದರಿಂದಾಗಿ ಗುಲಾಬಿ ಹೂಗಳು 7 ದಿನಗಳ ಕಾಲ ತುಂಬ ತಾಜಾತನದನ್ನು ಕಾಪಾಡಿಕೊಂಡು ಇರುತ್ತೆ. ಮೊದಲೇ ಹೇಳಿದ ಹಾಗೆ ನಾನೊಂದು ಹೊಸ ಮತ್ತು ಖುಷಿ ತರುವಂತಹ ವಿಷಯವನ್ನು ಹೇಳ್ಕೊಳ್ತಾ ಇದ್ದೀನಿ. ಅದೇನಂತಂದರೆ ಯುನೈಟೆಡ್ ಕಿಂಗ್ಡಮ್ಮಲ್ಲಿ ಜಗತ್ತಿನಲ್ಲಿ ಮೊದಲನೇ ಬಾರಿಗೆ COVID-19 ವಿರುದ್ಧವಾಗಿ ವ್ಯಾಕ್ಸಿನೇಷನನ್ನು ಮಾಡ್ತಾ ಇದ್ದಾರೆ. ಅದು ಡಿಸೆಂಬರ್ 8 ತಾರೀಕಿನಿಂದ ಶುರುವಾಗುತ್ತೆ. ಇನ್ನೊಂದು ಖುಷಿ ತರುವಂತಹ ಮತ್ತು ಹೆಮ್ಮೆಯ ವಿಷಯ ಏನು ಅಂತಂದರೆ, ಸ್ಕಾಟ್ಲೆಂಡ್ ದೇಶದಲ್ಲಿ ಜಗತ್ತಿನಲ್ಲೇ ಪ್ರಥಮ ಬಾರಿಗೆ ಋತುಮತಿಯರಿಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಲು ನಿರ್ಧರಿಸಿದ್ದಾರೆ. ಇದು ಖಂಡಿತವಾಗಿ ಒಂದು ಹೊಸ ಹೆಜ್ಜೆ ಅಂತಲೇ ಹೇಳಬೇಕು. ಮುಂದುವರಿಯುತ್ತಾ ಮುಂದಿನ ವಿಷಯವನ್ನು ನೋಡೋಣ. ಮುಂದಿನ ವಿಷಯ ಏನಂತಂದರೆ, ಸ್ಕಾಟ್ಲೆಂಡಲ್ಲಿ ಡಿಸೆಂಬರ್ನಲ್ಲಿ ಈಗಾಗಲೇ 2 ಬಾರಿ ಸ್ನೋಫಾಲ್ ಆಗಿದೆ. ಹೆಚ್ಚಾಗಿ ಈ ಥರ ಸ್ನೋ ಏನಾದರೂ ಬೀಳೋದಿದ್ದರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಬರ್ತಾ ಇತ್ತು, ಆದರೆ ಈ ಬಾರಿ ಡಿಸೆಂಬರ್ ತಿಂಗಳಿನಲ್ಲೇ ಬಂದಿದೆ. ಮೊದಲನೇ ದಿನ ಜಾಸ್ತಿ ಏನೂ ಇದ್ದಿರಲಿಲ್ಲ, ಆದರೆ ಕಳೆದ ಶುಕ್ರವಾರ ತುಂಬ ಹೆಚ್ಚು ರಾತ್ರಿಯೆಲ್ಲ ಸ್ನೋ ಬಿದ್ದು ಸುಮಾರಾಗಿ ಕಾರಿನ ಮೇಲೆ, ಆಮೇಲೆ ಮನೆಗಳ ಮೇಲೆ, ಆಮೇಲೆ ಹುಲ್ಲಿನ ಮೇಲೆಲ್ಲ ಚೆನ್ನಾಗಿ ಕಾಣಿಸುವಷ್ಟೇ ಹೆಚ್ಚು ಸ್ನೋಫಾಲ್ ಆಗಿತ್ತು. ಬೆಳಗಿನ ಜಾವದಲ್ಲಿ ಮಳೆ ಶುರುವಾಗಿದ್ದರಿಂದ ಹೆಚ್ಚಾಗಿ ನಾನು ವಿಡಿಯೋವನ್ನು ತೊಗೊಳೋಕ್ಕಾಗಲಿಲ್ಲ. ಇದು ಸುಮಾರು 7 ಗಂಟೆ ಅಷ್ಟೊತ್ತಿನ ವಿಡಿಯೋ ನೋಡಿ. ಈಗ ತುಂಬ ಆಲ್ರೆಡಿ ಸ್ನೋಫಾಲ್ ಆಗಿಬಿಟ್ಟಿದೆ, ಎಲ್ಲ ಕಾರಿನ ಮೇಲೆಲ್ಲ ನೀವು ನೋಡ್ಬೋದು, ಎಷ್ಟೊಂದು ದಪ್ಪನೆಯ ಒಂದು ಪದರವನ್ನು ಬಿಚ್ಚಿಕೊಂಡಿದೆ. ಇದು ಕೂಡ ನಮ್ಮ ಮನೆ ಹಿಂದಿರುವಂತಹ ಒಂದು ಗಾರ್ಡನ್ ಏರಿಯಾ. ಬೆಳಗ್ಗೆಯಿಂದಲೇ ಮಳೆ ಶುರುವಾಗಿದ್ದರಿಂದ ಹೆಚ್ಚಾಗಿ ಏನು ಸ್ನೋದಲ್ಲಿ ಆಟ ಆಡೋಕ್ಕೆ ಅಥವಾ ಸ್ನೋ ಮನುಷ್ಯನ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಚಳಿ ಇದ್ದರೂ ಕೂಡ ಸ್ವಲ್ಪ ಹೊರಗಡೆ ಬಂದು ವಿಡಿಯೋಗಳನ್ನೆಲ್ಲ ತಗೊಂಡು, ಆಮೇಲೆ ಸ್ವಲ್ಪ ಮಕ್ಕಳೆಲ್ಲ ಸ್ನೋದನ್ನು ಎತ್ಕೊಳ್ತಾ ಇದ್ದರು, ಅದನ್ನೆಲ್ಲ ನೋಡಿಕೊಂಡು ಖುಷಿ ಪಟ್ಕೊಂಡು ವಾಪಸ್ ಮನೆಗೆ ಬಂದೆ. ಇದು ನಮ್ಮನೆ ಹತ್ತಿರ ಇರೋ ರೈಲು ನಿಲ್ದಾಣ. ರೈಲು ನಿಲ್ದಾಣದಲ್ಲಿ ಇದು ಪಟರಿ ಮೇಲೆ ಮತ್ತು ಹುಲ್ಲಿನ ಮೇಲೆ ಮತ್ತು ಎಲ್ಲ ಕಡೆ ನೋಡಿದ್ರಲ್ಲಿ ತುಂಬ ಬಿಳಿ ಆಗಿಬಿಟ್ಟಿತ್ತು.
ಕೆಲವೊಂದು ವರ್ಷ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗುತ್ತೆ, ಇಡೀ ದಿನ ಸ್ನೋ ಸ್ಟಾಮ್ ಇರುತ್ತೆ, ಆಮೇಲೆ ಇಡೀ ದಿನ ಬೀಳ್ತಾನೇ ಇರುತ್ತೆ, ಒಂದು ಫೂಟ್ ಅಷ್ಟು ಅಥವಾ 2 ಫೂಟ್ಗಳಷ್ಟು ಹೆಚ್ಚು ಸ್ನೋಫಾಲ್ ಇರುತ್ತೆ. ಹಾಗೇನಾದರೂ ಆದರೆ ಈ ವರ್ಷ ಖಂಡಿತವಾಗಿ ನಿಮ್ಮ ಜೊತೆ ನಾನು ವಿಡಿಯೋವನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದು ಬೆಳಗಿನ ಜಾವ ಆಗಿದ್ದರಿಂದ ವಿಡಿಯೋದ ಕ್ವಾಲಿಟಿ ಅಷ್ಟೊಂದು ಕ್ಲಿಯರಾಗಿ ನಿಮಗೆ ಕಾಣಿಸದೇ ಇರ್ಬೋದು. ತುಂಬ ದೂರದಲ್ಲಿ ನೋಡಿ ಗುಡ್ಡ ಕಾಣಿಸ್ತಾ ಇದೆ, ಆ ಗುಡ್ಡದ ಮೇಲೆಲ್ಲ ಪೂರ್ತಿಯಾಗಿ ಬಿಳಿ ಆಗಿಬಿಟ್ಟಿದೆ. ಚಳಿಗಾಲದಲ್ಲೆಲ್ಲ ಈ ಮರಗಳ ಎಲೆಗಳೆಲ್ಲ ಉದುರಿಬಿಟ್ಟು ಕಪ್ಪಗಾಗಿ ನಿಂತಿರುತ್ತೆ, ಹಾಗೆ ಅದ್ರ ಪಕ್ಕದಲ್ಲಿ ಈ ಥರ ಗುಡ್ಡದ ಮೇಲೆ ಬಿಳಿಯಾಗಿ ಒಂದು ಈ ಥರ ಹೊದಿಕೆ ಥರ ಹಾಸ್ಕೊಂಡಿರುತ್ತಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಹೊರಗಡೆ ಬಂದು ಆಟಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, -1, -3 ಆ ಥರ ಎಲ್ಲ ಇರುತ್ತೆ. ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಹೇಳಿರುವಂತೆ ಈ ಥರ ಎಷ್ಟೇ ಚಳಿ ಇದ್ದರೂ ಕೂಡ ತುಂಬ ಉಣ್ಣೆಯ ಬಟ್ಟೆಗಳನ್ನು ಹಾಕ್ಕೊಂಡು ಒಳ್ಳೊಳ್ಳೆ ಬೂಟ್ಗಳನ್ನು ಮತ್ತು ದಪ್ಪನೆಯ ಜಾಕೆಟ್ಗಳನ್ನು ಹಾಕ್ಕೊಂಡಿರೋದ್ರಿಂದ ಎಷ್ಟೇ ಚಳಿ ಇದ್ದರೂ ಕೂಡ ಅಥವಾ ಎಷ್ಟೇ ಜಾರಿಕೆ ಇದ್ದರೂ ಕೂಡ ನಾವು ಎಚ್ಚರಿಕೆ ವಹಿಸಿಕೊಂಡು ಚೆನ್ನಾಗಿ ಇರ್ಬೋದು. ನೀವೇನಾದರೂ ಇದೇ ಥರ ಹೆಚ್ಚು ಮಳೆಯಾಗುವ, ಚಳಿಯಾಗುವ ಅಥವಾ ಬಿಸಿಲಿರುವಂತಹ ಪ್ರದೇಶದಲ್ಲಿದ್ದರೆ ನಿಮ್ಮ ನಿಮ್ಮ ಕಥೆಗಳನ್ನು ಕಮೆಂಟ್ ಮೂಲಕ ತಿಳಿಸಿಕೊಡಿ. ಸ್ನೋಫಾಲ್ 2 ದಿನ ಬಂದು ಮುಗಿದೋಗ್ಬಿಡ್ತು, ಇನ್ನೂ ಡಿಸೆಂಬರ್ ಬಾಕಿ ಇದೆ. ಹಿಂದಿನ ವರ್ಷಗಳಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಕ್ರಿಸ್ಮಸ್ ಮಾರ್ಕೆಟ್ ಅಂತ ಬರ್ತಾ ಇತ್ತು, ಬೇರೆ ಬೇರೆ ಅಂಗಡಿಗಳೆಲ್ಲ ಬರ್ತಾ ಇತ್ತು. ಹಾಗೆ ಈ ವರ್ಷ ಬಂದಿಲ್ಲ ಅಂತ ಗೊತ್ತು, ಆದರೂ ಕೂಡ ನಾವು ಈ ಟ್ರೈನಲ್ಲಿ ಹೋಗಿ ಸ್ವಲ್ಪ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಸ್ಕಾಟ್ ರೈಲ್ ಅಂತ, ಈ ಟ್ರೈನ್ ಮೂಲಕ ನಾವು ಹೋಗ್ತಾ ಇದ್ದೀವಿ. ಇವಾಗ ಎಡಿನ್ಬರ ವೇವರ್ಲಿ ಸ್ಟೇಷನ್ ಇವಾಗ ತಲುಪಿದ್ದೀವಿ. ತುಂಬ ದೊಡ್ಡದಿದೆ ಈ ಸ್ಟೇಷನ್ನು, ಎಲ್ಲ ಕಡೆ ಹೋಗೋ ಟ್ರೈನ್ಗಳು ಇಲ್ಲಿ ಬರುತ್ತೆ. ಅಂದರೆ ಸ್ಕಾಟ್ಲೆಂಡಲ್ಲಿ ಬೇರೆ ಬೇರೆ ಸಿಟಿಗಳಿಗೆ ಹೋಗೋ ಟ್ರೈನ್ ಇರ್ಬೋದು ಅಥವಾ ಇಂಗ್ಲೆಂಡ್ಗೆ ಹೋಗೋ ಟ್ರೈನ್ ಇರ್ಬೋದು, ಇವೆಲ್ಲ ಈ ಸ್ಟೇಷನ್ನಲ್ಲಿ ಬಂದು ನಿಲ್ಲುತ್ತೆ. ನೀವು ನೋಡ್ತಾ ಇರೋ ಹಾಗೆ ಇಲ್ಲಿ ಜಾಸ್ತಿ ಜನ ಏನಿಲ್ಲ. ಹಾಗೆ ಚಳಿಗಾಲದಲ್ಲಿ ಇಲ್ಲಿ 4:30 ಕತ್ಲಾಗೋರೋದ್ರಿಂದ ಈಗ ಮಧ್ಯಾಹ್ನ ಆಗಿದ್ರೂ ಕೂಡ ತುಂಬ ಕತ್ಲು ರಾತ್ರಿ ಥರ ಅನ್ನಿಸ್ತಾ ಇದೆ. ಈಗ ನಾವು ಮೇಲ್ಗಡೆ ಬಂದಿದ್ದೀವಿ, ಮೇಲ್ಗಡೆ ಇಲ್ಲಿ 2 ಬೋರ್ಡ್ ಕಾಣಿಸ್ತಾ ಇದೆ, ಇದರಲ್ಲಿ ಮುಂದೆ ಹೋಗುವಂತಹ ರೈಲು ಅದರ ವೇಳಾಪಟ್ಟಿ ಆ ಥರ ಎಲ್ಲ ಒಂದಾದಮೇಲೆ ಒಂದು ಬರ್ತಾ ಇರುತ್ತೆ. ಈ ಎಡಿನ್ಬರ ವೇವರ್ಲಿ ರೈಲು ನಿಲ್ದಾಣದಿಂದ ಮೇಲ್ಗಡೆ ಹೋದರೆ ಎಡಿನ್ಬರ ವೇವರ್ಲಿ ಮಾಲ್ ಬರುತ್ತೆ, ಅದರ ನಂತರ ನಿಮಗೆ ಪ್ರಿನ್ಸಸ್ ಸ್ಟ್ರೀಟ್ ಕೂಡ ಸಿಗುತ್ತೆ. ಈಗ ನಾವು ಎಸ್ಕಲೇಟರ್ ಮೂಲಕ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ರೈಲು ನಿಲ್ದಾಣದಿಂದ ಹೊರಗಡೆ ಬಂದಾಗಿದೆ. ಈಗ ವೇವರ್ಲಿ ಮಾಲ್ ಕಾಣಿಸ್ತಾ ಇದೆ, ಇದರಲ್ಲಿ ತುಂಬ ಲೈಟನ್ನು ಹಾಕಿಟ್ಟಿದ್ದಾರೆ, ಹಾಗೆ ಕೆಲವೊಂದಷ್ಟು ಸಣ್ಣ ಪುಟ್ಟ ಡೆಕೋರೇಷನನ್ನು ಕೂಡ ಮಾಡಿದ್ದಾರೆ. ಕಳೆದ ವರ್ಷಗಳಲ್ಲಿ ಇದ್ದಂತಹ ಭರ್ಜರಿಯಾದ ಅಲಂಕಾರ ಏನು ಈ ವರ್ಷ ಇಲ್ಲ, ಕೆಲವೊಂದಷ್ಟು ಲೈಟು ಮತ್ತು ಸಣ್ಣ ಪುಟ್ಟ ಅಲಂಕಾರ ಮಾತ್ರ ಮಾಡಿದ್ದಾರೆ. ಪ್ರಿನ್ಸಸ್ ಸ್ಟ್ರೀಟಿನ ರಸ್ತೆ ಬದಿಗಳಲ್ಲಿ ಬ್ರ್ಯಾಂಡೆಡ್ ಅಂಗಡಿಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಈ ಬ್ರ್ಯಾಂಡೆಡ್ ಅಂಗಡಿಗಳಲ್ಲಿ ಹೆಚ್ಚಾಗಿ ಸೇಲ್ ನಡೀತಾ ಇದೆ. ಈಗಷ್ಟೇ ಬ್ಲ್ಯಾಕ್ ಫ್ರೈಡೇ ಮುಗೀತು, ಹಾಗೆ ಡಿಸೆಂಬರ್ ಕ್ರಿಸ್ಮಸ್ ಮತ್ತು ಬಾಕ್ಸಿಂಗ್ ಡೇ ಸೇಲ್ ಕೂಡ ಬರ್ತಾ ಇದೆ. ನಿಮಗೆ ಇಷ್ಟ ಇದ್ದಲ್ಲಿ ಹೋಗಿ ತೊಗೊಳ್ಬೋದು. ವೇವರ್ಲಿ ಮಾಲಿನ ಪಕ್ಕದಲ್ಲಿ ಈ ಒಂದು ಅಲಂಕಾರವನ್ನು ಮಾಡಿಟ್ಟಿದ್ದಾರೆ ನೋಡಿ, ಇದು ಕ್ರಿಸ್ಮಸ್ ಟ್ರೀ ಮತ್ತು ಒಂದು ಸ್ಟಾರ್ ಇಟ್ಟಿದ್ದಾರೆ. ಬೆಳಕೆಲ್ಲ ಹಾಕಿಟ್ಟು ಒಂದು ಪಿಕ್ಚರ್ ಪರ್ಫೆಕ್ಟ್ ಸ್ಪಾಟ್ ಥರ ಮಾಡಿದ್ದಾರೆ. ಇಲ್ಲಿ ಜನ ಬಂದು ನಿಂತ್ಕೊಂಡು ಫೋಟೋಗಳನ್ನೆಲ್ಲ ತೆಗೆಸ್ಕೊಳ್ತಾ ಇದ್ರು. ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಕ್ರಿಸ್ಮಸ್ ಮಾರ್ಕೆಟ್ ಇಲ್ಲದೆ ಇದ್ದರೂ ಕೂಡ ಕೆಲವೊಂದಷ್ಟು ಡೆಕೋರೇಷನ್ ಎಲ್ಲ ಮಾಡಿರೋದ್ರಿಂದ ಸ್ವಲ್ಪ ಖುಷಿ ಆಗ್ತಾ ಇದೆ. ಇದು ವೇವರ್ಲಿ ಮಾಲಲ್ಲಿ ಒಂದು ಉದ್ದನೆಯ ಕ್ರಿಸ್ಮಸ್ ಟ್ರೀಯನ್ನು ಇಟ್ಟಿದ್ದಾರೆ, ಇದನ್ನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜನ ಏನು ಜಾಸ್ತಿ ಇಲ್ಲ, ಆದರೂ ಕೂಡ ಒಂದು ಏನೋ ಒಂಥರ ಸಿಟಿಗೆ ಬಂದರೆ ಒಂಥರ ಖುಷಿ, ಏನೋ ಒಂಥರ ಹಬ್ಬದ ವಾತಾವರಣ. ಈ ವಿಡಿಯೋದಲ್ಲಿ ಇಷ್ಟೇ ವೀಕ್ಷಕರೇ. ಡಿಸೆಂಬರ್ ತಿಂಗಳಿನ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳಲು ಈ ವಿಡಿಯೋವನ್ನು ಮಾಡಿದ್ದೆ. ಯಾವ ವಿಷಯ ನಿಮಗೆ ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.